ಏನು 32 ಹುದ್ದೆಗಳು ಖಾಲಿ ಇವೆ. ಕೇಂದ್ರ ಸರ್ಕಾರ ತತ್ಕ್ಷಣ ಈಗ ತಮ್ಮುಂದೆ ಇರ್ತಕ್ಕಂಥ 2 ವಕೀಲರಿಂದ ಹೋಗಿರ್ತಕ್ಕಂಥ 2 ಹುದ್ದೆಗಳನ್ನ ತಕ್ಷಣ ಭರ್ತಿ ಮಾಡಬೇಕು. ಈಗಾಗಲೇ PMO ಆಫೀಸ್ ಅಲ್ಲಿ ಇರುವಂತಹ ಫೈಲ್ನ ಕ್ಲಿಯರ್ ಮಾಡಬೇಕು. ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಕೊಲಿಜಿಯಂನಲ್ಲೂ ಸಹ ಪೆಂಡಿಂಗ್ ಇವೆ. ನ್ಯಾಯಾಂಗ ಇಲಾಖೆ ಹೋಗಿದ್ದಂತಹ ಡಿಸ್ಟ್ರಿಕ್ಟ್ ಜಡ್ಜಸ್, ಅದು ಸಹ ಸರ್ವೋಚ್ಚ ನ್ಯಾಯಾಲಯವು ಸಹ ಜವಾಬ್ದಾರಿಯಾಗ್ತದೆ. ತನ್ನ ಕರ್ತವ್ಯವನ್ನ ನಿಭಾಯಿಸಬೇಕು. ಈ ಕ್ಲಿಷ್ಟಕರ ಸಂದರ್ಭದಲ್ಲಿ ಏನು ವಿವಿ ಆಚಾರ್ಯ ಸಾಹೇಬರು ಹೇಳಿದಂಗೆ ಸ್ವತಂತ್ರ ನ್ಯಾಯಾಂಗ, ಪ್ರಜಾಪ್ರಭುತ್ವದ ರಕ್ಷಣೆ, ಸಂವಿಧಾನದ ಉಳಿವಿಗೆ ನಾವೆಲ್ಲ ಹೋರಾಡುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇದೊಂದು ದುಃಖದ ಸಂಗತಿ. ಹಿಂದಿನಿಂದಿನೂ 60 ವರ್ಷದಿಂದ ನಾವು ನೋಡ್ತಾ ಇದೀವಿ, ಯಾವುದೇ ನ್ಯಾಯಾಂಗದ ಇತಿಹಾಸದಲ್ಲಿ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡಿ ಅಂತ ಹೇಳಿ ನಾವು ಹಂಗರ್ ಸ್ಟ್ರೈಕ್ ಕೂತಿದ್ದ ಇತಿಹಾಸ ಇಲ್ಲ. ಅದು ಅವ್ರಿಗೆ ಇವತ್ತು ಅದು ಪ್ರೋತ್ಸಾಹ ನೀಡಿ ಸನ್ಮಾನ್ಯ ಈ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಏನ್ 12ನೇ ತಾರೀಕು ನಾನು 130ಕ್ಕೂ ಹೆಚ್ಚು ನ್ಯಾಯಮೂರ್ತಿಗಳ ಫೈಲ್ ನನ್ನ ತೆರೆದಿಟ್ಟಿದ್ದೇನೆ ಅನ್ನುವ ಶಬಾಸ್ಕಿರಿಗೆ ಅವ್ರೇನಾದ್ರೂ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೋ ನನ್ಗೆ ಗೊತ್ತಿಲ್ಲ. ಸ್ವತಂತ್ರ ನ್ಯಾಯಾಂಗವನ್ನ ಕತ್ತರಿಸುವ ಕೆಲಸ ಮಾಡಿದ ಯಾವುದೇ ಸರ್ಕಾರಗಳು ಉಳಿದಿಲ್ಲ. ಈ ದಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಬೇಕು. ಇಲ್ಲಾಂದ್ರೆ ಏನ್ ನಮ್ಮ ವಕೀಲರ ಸಂಘ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ, ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ನಾವು ಕೋರ್ಟಿನ ಕಲಾಪಗಳಿಂದ ಹೊರಗುಳಿದು ಹೋರಾಟವನ್ನ ಇದು ಚುನಾವಣೆಯ ಸಂದರ್ಭ ನಾವು ಮತದಾರ ಜನರಿಗೆ ನಾಗರಿಕರಿಗೆ ಇವ್ರು ಮಾಡೋ ಕೆಲಸ ತಪ್ಪು ಸರಿ ಇಲ್ಲ ಅನ್ನುವ ಒಂದು ಸಂದೇಶವನ್ನ ನಮ್ಮ ರಾಜ್ಯದ ಮತದಾರ ಪ್ರತಿಭೆಗಳಿಗೆ ನೀಡುವಂತ ಸಂದರ್ಭವನ್ನ ಸೃಷ್ಟಿ ಮಾಡ್ಕೋಬೇಡಿ ಅಂತ ಹೇಳ್ತಾ ತಕ್ಷಣ ಈ ನೇಮಕಾತಿಯನ್ನ ಮಾಡಬೇಕು, ಮಾಡ್ತಾರೆ ಅಂತ ಆಶಾಭಾವನವನ್ನ ನಾವು ಇಟ್ಕೊಂಡು